ಉಕ್ರೇನ್ ರಷ್ಯಾ ವಾರ್ ನಲ್ಲಿ ಕನ್ನಡಿಗ ನವೀನ್ ಸಾವನ್ನಪ್ಪಿದ್ದವರೆ ಉಳಿದವರ ಪರಿಸ್ಥಿತಿ ಏನು ಕನ್ನಡಿಗರ ರಕ್ಷಣೆ ಹೇಗಿದೆ ಯಾರು ಎಲ್ಲಿ ಹೇಗಿದ್ದಾರೆ ಸರ್ಕಾರದ ಪ್ಲಾನ್ ಏನು ಯುದ್ಧಕ್ಕೆ ಕನ್ನಡಿಗ ಬಲಿ ರಷ್ಯಾ ಉಕ್ರೇನ್ ಯುದ್ಧದಲ್ಲಿ ಕನ್ನಡಿಗ ನವೀನ್ ಸಾವನ್ನಪ್ಪಿದ್ದಾರೆ ರಷ್ಯಾ ಶೆಲ್ ದಾಳಿಗೆ ವಿದ್ಯಾರ್ಥಿ ನವೀನ್ ಬಲಿಯಾಗಿದ್ದಾರೆ ಇವತ್ತು ಅಥವಾ ನಾಳೆ ನವೀನ್ ಮೃತದೇಹವನ್ನ ಭಾರತಕ್ಕೆ ತರುವಂತ ಸಾಧ್ಯತೆ ಇದೆ ರಷ್ಯಾ ಯುಕ್ರೇನ್ ಯುದ್ಧದಲ್ಲಿ ಈಗ ಭಾರತೀಯರ ಸಾವಾಗಿದೆ ಕನ್ನಡಿಗ ನವೀನ್ ಸಾವನ್ನಪ್ಪಿದ್ದಾರೆ ರಷ್ಯಾ ಶೆಲ್ ದಾಳಿಯಲ್ಲಿ ವಿದ್ಯಾರ್ಥಿ ಇದಕ್ಕೆ ಬಲಿಯಾಗಿದ್ದಾರೆ ಕಾರ್ಕಿವ್ ಆಸ್ಪತ್ರೆಯಲ್ಲಿ ಮರಣೋತ್ತರ ಪರೀಕ್ಷೆ ನಡೆಯುತ್ತೆ ನವೀನ್ ಮೃತದೇಹವನ್ನ ಹಸ್ತಾಂತರಕ್ಕೆ ರಾಜತಾಂತ್ರಿಕ ತೊಡಕುಗಳು ಉಂಟಾಗಿದ್ದು ಮಾತುಕತೆ ಇಲ್ಲಿ ಯಶಸ್ವಿಯಾಗಬೇಕು ಈ ಹಿನ್ನೆಲೆಯಲ್ಲಿ ಮಾತುಕತೆ ಯಶಸ್ವಿಯಾದರೆ ಇವತ್ತು ಅಥವಾ ನಾಳೆ ಮೃತದೇಹವನ್ನ ರವಾನೆ ಮಾಡಲಾಗುತ್ತೆ ಮೃತದೇಹವನ್ನ ಮೊದಲು ರೊಮಾನಿಯಾ ಗಡಿಗೆ ರವಾನಿಸಬೇಕು ಬುಕಾರೆಸ್ಟ್ ಏರ್ಪೋರ್ಟ್ ನಿಂದ ದೆಹಲಿಗೆ ರವಾನೆ ಆಗಬೇಕು ದೆಹಲಿಯಿಂದ ಬೆಂಗಳೂರು ಅಥವಾ ಹುಬ್ಬಳ್ಳಿಗೆ ರವಾನೆ ಮಾಡಬೇಕಾಗುತ್ತೆ ಹೀಗೆ ಒಂದಷ್ಟು ಪ್ರೋಸೆಸ್ ಗಳು ಕೂಡ ಇಲ್ಲಿ ಇದೆ ಹುಬ್ಬಳ್ಳಿಗೆ ಬಂದ್ರೆ ರಸ್ತೆಯ ಮೂಲಕ ಹುಟ್ಟೂರಿಗೆ ಮೃತದೇಹವನ್ನ ರವಾನೆ ಮಾಡಬಹುದು ನವೀನ್ ಕುಟುಂಬಕ್ಕೆ ಈಗಾಗಲೇ ಪ್ರಧಾನಿ ನರೇಂದ್ರ ಮೋದಿ ಹಾಗೇನೇ ಕರ್ನಾಟಕ ಸಿಎಂ ಬಸವರಾಜ ಬೊಮ್ಮಾಯಿ ಸಾಂತ್ವನ ಹೇಳಿದ್ದಾರೆ ಮೃತದೇಹ ವಾಪಸ್ಗೆ ಕ್ರಮವನ್ನ ಕೈಗೊಳ್ಳತೀವಿ ಅಂತ ಹೇಳಿ ಸಿಎಂ ಭಾವುಕರಾಗಿ ನುಡಿದಿದ್ದಾರೆ ಕನ್ನಡಿಗ ನವೀನ್ ಈ ಒಂದು ರಷ್ಯಾ ಉಕ್ರೇನ್ ಯುದ್ಧದಲ್ಲಿ ರಷ್ಯಾದ ಶೆಲ್ ದಾಳಿಗೆ ಸಾವನ್ನಪ್ಪಿದಂತಹ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಇವತ್ತು ಅಥವಾ ನಾಳೆ ಮೃತದೇಹವನ್ನ ಭಾರತಕ್ಕೆ ರವಾನೆ ಮಾಡುವ ಸಾಧ್ಯತೆ ಇದೆ ಆದರೆ ಒಂದಷ್ಟು ರಾಜತಾಂತ್ರಿಕ ತೊಡಕುಗಳು ಕೂಡ ಇಲ್ಲಿ ಕಾಣಿಸ್ತಾ ಇದೆ ಹಾಗಾಗಿ ಅವೆಲ್ಲವೂ ಕೂಡ ಮಾತುಕತೆಗಳ ಮೂಲಕ ಯಶಸ್ವಿ ಆದರೆ ಆಗ ಭಾರತಕ್ಕೆ ಈ ಒಂದು ಮೃತದೇಹವನ್ನ ಹಸ್ತಾಂತರ ಮಾಡಬಹುದು ಆದರೆ ಒಂದಷ್ಟು ರಾಜತಾಂತ್ರಿಕ ತೊಡಕುಗಳನ್ನು ನಿವಾರಣೆ ಮಾಡುವಂತಹ ನಿಟ್ಟಿನಲ್ಲಿ ಪ್ರಯತ್ನಗಳು ಆಗಬೇಕಾಗುತ್ತೆ ಮೃತದೇಹ ಹಸ್ತಾಂತರಕ್ಕೆ ಎಲ್ಲಾ ರೀತಿಯ ಕ್ರಮಗಳನ್ನು ಕೈಗೊಳ್ಳಬೇಕಾಗುತ್ತೆ ಈ ಹಿನ್ನೆಲೆಯಲ್ಲಿ ಈಗ ಸಿಎಂ ಕೂಡ ಭಾವುಕರಾಗಿ ಹೇಳಿದ್ದಾರೆ ಎಲ್ಲಾ ರೀತಿಯ ಕ್ರಮಗಳನ್ನು ಕೈಗೊಳ್ಳತೀವಿ ಅಂತ ಹೇಳಿದ್ದಾರೆ ಜೊತೆಗೆ ಪ್ರಧಾನಿ ನರೇಂದ್ರ ಮೋದಿ ನವೀನ್ ಅವರ ಪೋಷಕರಿಗೆ ಕರೆ ಮಾಡಿ ಸಾಂತ್ವನವನ್ನ ಹೇಳಿದ್ದಾರೆ ನವೀನ್ ಕುಟುಂಬಕ್ಕೆ ಈಗ ರಾಜಕೀಯ ರಂಗದ ಗಣ್ಯರು ಸಾಂತ್ವನವನ್ನ ಹೇಳ್ತಾ ಇದ್ದಾರೆ ಮೊದಲ ಬಲಿ ಆಗಿದೆ ಈಗ ಭಾರತದ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನಾವು ನೋಡೋದಿದ್ರೆ ಅನೇಕ ದಿನಗಳಿಂದಲೂ ಕೂಡ ಏರ್ ಲಿಫ್ಟ್ ಅನ್ನ ಮಾಡಲಾಗ್ತಾ ಇದೆ ಆದರೂ ಕೂಡ ಈಗ ಭಾರತ ಕನ್ನಡಿಗದ ಅದರಲ್ಲೂ ಪ್ರಮುಖವಾಗಿ ಹಾವೇರಿಯ ಕನ್ನಡಿಗ ನವೀನ್ ಸಾವನ್ನಪ್ಪಿರುವಂತದ್ದು ಉಕ್ರೇನ್ ದಲ್ಲಿ ನವೀನ್ ಜ್ಞಾನಗೌಡರ್ ಎಂಬುವ ನಾಲ್ಕನೇ ವರ್ಷದ ಮೆಡಿಕಲ್ ಸ್ಟೂಡೆಂಟ್ ಇದ್ದರು ಅವರು ಕಳೆದ ವಾರ ಬಂಕರ್ನಲ್ಲಿ ಇದ್ದು ಇವತ್ತು ರೈಲ್ವೆ ಸ್ಟೇಷನ್ ಮುಖಾಂತರ ಆಚೆ ಬಂದು ಇತರನ್ನು ಸೇರ್ಕೋಬೇಕನ್ನುವಂಥ ಸಂದರ್ಭದಲ್ಲಿ ಏರ್ ಸ್ಟ್ರೈಕಲ್ಲಿ ಶೆಲ್ಲು ಡೈರೆಕ್ಟಾಗಿ ಅವ್ರಿಗೆ ಬಡಿದು ಅವರು ಸಾವನ್ನೀಗಿದ್ದಾರೆ ಅವ್ರ ಜೊತೆಗೆ ಇನ್ನಿಬ್ಬರು ಅದೇ ಊರವರು ಹಾವೇರಿ ಜಿಲ್ಲೆಯ ರಾಣೆಬೆನ್ನೂರು ತಾಲೂಕಿನ ಚಳ್ಳಗೇರಿ ಊರವರು ಇದ್ದರು ಇನ್ನೊಬ್ಬರಿಗೆ ಕೂಡ ಗಾಯ ಆಗಿದೆ ಮತ್ತೊಬ್ಬರಿಗೆ ಏನೂ ಆಗಿಲ್ಲ ಅಲ್ಲಿಂದೆಲ್ಲ ಮಾಹಿತಿ ಬಂದು ಕೊನೆಗೆ ಮಿನಿಸ್ಟರ್ ಆಫ್ ಎಕ್ಸ್ಟರ್ನಲ್ ಅಫೇರ್ಸ್ ಕನ್ಫರ್ಮ್ ಮಾಡಿ ಅವರ ತಂದೆಯವರ ಜೊತೆಗೆ ನಾನು ಮಾತನಾಡಿದ್ದೀನಿ ನನಗೆ ಭಾಳ ಬೇಕಾದಂಥ ಒಂದು ಕುಟುಂಬ ಚಳ್ಳಗೇರಿಯಲ್ಲಿ ಅವರ ಕುಟುಂಬದ ಅವರ ಕಸನ್ ಬ್ರದರ್ ಕೂಡ ದುಬೈದಲ್ಲಿದ್ದಾರೆ ಅವರು ಕೂಡ ನನ್ನ ಆತ್ಮೀಯ ಮಿತ್ರರು ನಾನು ಮಿನಿಸ್ಟರ್ ಆಫ್ ಎಕ್ಸ್ಟರ್ನಲ್ ಅಫೇರ್ಸ್ಗೆ ಮಾತಾಡಿದ್ದೇನೆ ಸಂಪೂರ್ಣವಾದಂಥ ಮಾಹಿತಿ ಮತ್ತು
ಕ್ಯಾನ್ ವಿ ರಿಕವರ್ ದಿ ಬಾಡಿ ಅನ್ನೋದನ್ನ ಯಾಕಂದ್ರೆ ವಾರ್ ಝೋನ್ ಇದೆ ಆ ವಾರ್ ಝೋನ್ ಅಲ್ಲಿ ಯಾವ ಸ್ಥಿತಿ ಇದೆ ಏನಿದೆ ಎಲ್ಲ ಮಾಹಿತಿ ಇನ್ನ ಬಂದಿಲ್ಲ ಯಾವ ಪರಿಸ್ಥಿತಿಯಲ್ಲಿ ಅದು ಬಾಡಿ ಇದೆ ಅನ್ನುವಂಥದ್ದು ಆದರೆ ಅದನ್ನು ರಿಕವರ್ ಮಾಡಿ ಟ್ರಾನ್ಸ್ಪೋರ್ಟ್ ಮಾಡಿ ನಮ್ಮ ದೇಶಕ್ಕೆ ತರಕ್ಕೆ ಸಾಧ್ಯನಾ ಅನ್ನೋಂಥ ರಿಕ್ವೆಸ್ಟ್ ಕೂಡ ಮಾಡ್ಕೊಂಡಿದ್ದೇನೆ ಪ್ರೈಮ್ ಮಿನಿಸ್ಟರ್ ಆಫೀಸ್ಗೂ ಕೂಡ ನಾನು ಮಾತಾಡಿ ರಿಕ್ವೆಸ್ಟ್ ಮಾಡಿದ್ದೇನೆ ಪ್ರೈಮ್ ಮಿನಿಸ್ಟ್ರು ಅವ್ರ ಹತ್ರ ಮಾತಾಡಬೇಕು ಅಂತ ಇಚ್ಛೆಪಟ್ಟರು ಹೀಗಾಗಿ ಅವರೆಲ್ಲ ವಿವರಗಳನ್ನು ಪ್ರೈಮ್ ಮಿನಿಸ್ಟರ್ ಆಫೀಸಿಗೆ ನಾನೇ ಕಳಿಸ್ಕೊಟ್ಟಿದ್ದೇನೆ ಭೌತಿಕವಾಗಿ ಈಗ ಪ್ರೈಮ್ ಮಿನಿಸ್ಟರ್ ಕೂಡ ಮಾತಾಡಿರ್ಬೋದು ಅವ್ರಿಗೂ ಕೂಡ ಸಂದೇಶ ಕಳಿಸಿದ್ದೀನಿ ಸಾಧ್ಯ ಇದ್ದರೆ ಈಗಾಗಲಿರು ಇಮಿಡಿಯೇಟ್ಲಿ ಆಗದಿದ್ದರು ಒಂದು ದಿವಸ ಎರಡು ದಿವಸ ಮೂರು ದಿವಸದಲ್ಲಿ ರಿಕವರ್ ಮಾಡೋಕ್ಕೆ ಸಾಧ್ಯನಾ ತರಕ್ಕೆ ಸಾಧ್ಯನಾ ಅನ್ನುವಂಥ ಪ್ರಯತ್ನಗಳನ್ನು ನಾವು ಮಾಡ್ತೇವೆ ಎಂಬೆಸಿಗೂ ಕೂಡ ನಮ್ಮ ಅಧಿಕಾರಿಗಳ ಸಂಪರ್ಕದಲ್ಲಿರೋದಕ್ಕೆ ಸೂಚನೆಯನ್ನು ಕೊಟ್ಟಿದ್ದೇನೆ ಮಿನಿಸ್ಟರ್ ಆಫ್ ಎಕ್ಸ್ಟರ್ನಲ್ ಅಫೇರ್ಸ್ ಸೆಕ್ರೆಟರಿಗೂ ಕೂಡ ಸಂಪರ್ಕವನ್ನು ಬೆಳೆಸಿದ್ದೇವೆ ನೋಡೋಣ ಭಾಳ ಭಾಳ ದುಃಖ ಆಗಿದೆ ಇವೆಲ್ಲದರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಧರಣೇಶ್ ಬುಕನಕೆರೆ ಈಗ ನೇರ ಸಂಪರ್ಕದಲ್ಲಿದ್ದಾರೆ ಧರಣೇಶ್ ಈಗಾಗಲೇ ನವೀನ ಮೃತದೇಹವನ್ನ ಶಿಫ್ಟ್ ಮಾಡೋದಕ್ಕೆ ಅಥವಾ ರವಾನೆ ಮಾಡೋದಕ್ಕೆ ಒಂದಷ್ಟು ರಾಜತಾಂತ್ರಿಕ ತೊಡಕುಗಳು ಇರುವಂತದ್ದು ಯಾವ ರೀತಿಯಾಗಿ ಬಗೆಹರಿಸುವಂತಹ ಒಂದು ಕ್ರಮಗಳನ್ನ ಕೈಗೊಳ್ಳಬಹುದು ಅಂತ ಅನ್ಸುತ್ತೆ ಏನೆಲ್ಲ ತೊಡಕುಗಳು ಇದೆ ಯಾವ್ದು ಆಗ್ಬಾರ್ದಿತ್ತು ಅಂತ ಅನ್ಕೊಂಡಿದ್ವು ಅದೇ ಆಗಿದೆ ಈಗ ಅಂತ ಈಗ ಉಕ್ರೇನ್ನಲ್ಲಿ ಮೃತಪಟ್ಟಿರುವಂತಹ ಭಾರತದ ವಿದ್ಯಾರ್ಥಿ ಕರ್ನಾಟಕದ ವಿದ್ಯಾರ್ಥಿ ನವೀನ್ ಅವರ ಮೃತದೇಹವನ್ನು ಭಾರತಕ್ಕೆ ತರಬೇಕು ಮತ್ತು ಅವರ ಕುಟುಂಬದವರಿಗೆ ಹಸ್ತಾಂತರಿಸಬೇಕು ಆದರೆ ಈ ಪ್ರಕ್ರಿಯೆ ಬಹಳ ದೊಡ್ಡದು ಅಂತ ಅನ್ನಿಸ್ತಾ ಇದೆ ನವಿತಾ ಯಾಕೆ ಅಂತಂದರೆ ಅಲ್ಲಿಗ ನಿನ್ನೆ ರಾತ್ರಿನೇ ಮರಣೋತ್ತರ ಪರೀಕ್ಷೆ ಆಗಬೇಕಾಗಿತ್ತು ಕಾರ್ಕಿವ್ನ ಆಸ್ಪತ್ರೆಯಲ್ಲಿ ಮರಣೋತ್ತರ ಪರೀಕ್ಷೆ ಆಗುತ್ತೆ ಅಂತ ಹೇಳಲಾಗ್ತಿತ್ತು ಆದರೆ ಈಗಲೂ ಈ ಕ್ಷಣದವರೆಗೂ ಕೂಡ ಅಲ್ಲಿ ಮರಣೋತ್ತರ ಪರೀಕ್ಷೆ ಆಗಿರುವ ಬಗ್ಗೆ ಮಾಹಿತಿಗಳು ಲಭ್ಯ ಆಗ್ತಿಲ್ಲ ಅದಾದಮೇಲೆ ಮರಣೋತ್ತರ ಪರೀಕ್ಷೆ ಆದಮೇಲೆ ಅಲ್ಲಿಂದ ಆಸ್ಪತ್ರೆಯಿಂದ ಭಾರತದ ರಾಯಭಾರಿ ಕಚೇರಿಗೆ ಮೃತದೇಹ ಹಸ್ತಾಂತರ ಆಗಬೇಕು ಭಾರತದ ರಾಯಭಾರಿ ಕಚೇರಿಗಳು ಕಾರ್ಕಿವ್ನಿಂದ ರುಮೇನಿಯಾಗೆ ಅಥವಾ ಹಂಗೇರಿಗೆ ತರಬೇಕು ಅಲ್ಲಿಂದ ದೆಹಲಿಗೆ ದೆಹಲಿಯಿಂದ ಬೆಂಗಳೂರು ಅಥವಾ ಹುಬ್ಬಳ್ಳಿಗೆ ಹುಬ್ಬಳ್ಳಿಯಿಂದ ರಸ್ತೆ ಮಾರ್ಗವಾಗಿ ಅವರ ಕುಟುಂಬ ವರ್ಗಕ್ಕೆ ಪಾರ್ಥಿವ ಶರೀರವನ್ನು ಕೊಡಬೇಕು ಸೊ ಒಂದು ಮರಣೋತ್ತರ ಪರೀಕ್ಷೆಯಾಗಿ ಅಲ್ಲಿನ ಸರ್ಕಾರದಿಂದ ಭಾರತೀಯ ರಾಯಭಾರಿ ಕಚೇರಿ ಅಧಿಕಾರಿಗಳಿಗೆ ಪಾರ್ಥಿವ ಶರೀರ ಹಸ್ತಾಂತ ಆಗಿಬಿಟ್ರೆ ಆ ನಂತರದಲ್ಲಿ ತರೋದು ಅಷ್ಟು ಕಷ್ಟ ಆಗಲಿಕ್ಕಿಲ್ಲ ಆದರೆ ಅಲ್ಲಿ ಮತ್ತೆ ಕಾರ್ಕಿವ್ನಿಂದ ರುಮೇನಿಯಾ ಅಥವಾ ಹಂಗೇರಿ ಗಡಿಗೆಯನ್ನು ದಾಟಿದರೆ ಅಲ್ಲಿವರೆಗೆ ಸಮಸ್ಯೆ ಆಗ್ತಿದೆ ಯಾಕೆಂದರೆ ಒಂದು ಫಸ್ಟ್ ಆಫ್ ಆಲ್ ಅಲ್ಲಿ ಮರಣೋತ್ತರ ಪರೀಕ್ಷೆ ಆಗಬೇಕು ಅದರ ರಿಪೋರ್ಟ್ ಬರಬೇಕು ರಿಪೋರ್ಟ್ ಬಂದು ಅವರು ಹಸ್ತಾಂತರಿಸ್ಬೇಕು ಆ ಸರ್ಕಾರದ ಬೇರೆ ಬೇರೆ ರೀತಿಯ ಫಾರ್ಮಾಲಿಟೀಸ್ಗಳಿರ್ತವೆ ಅನಂತರದಲ್ಲಿ ಅಂದರೆ ಅವರ ರಾಯಭಾರಿ ಉಕ್ರೇನ್ ರಾಯಭಾರಿ ಕಚೇರಿಯಿಂದ ಭಾರತದ ರಾಯಭಾರಿ ಕಚೇರಿಗೆ ಇದು ಹಸ್ತಾಂತರ ಆಗಬೇಕು ಸೊ ಅದಾದಮೇಲೆ ಅಲ್ಲಿಂದ ಕಾರ್ಕಿವ್ನಿಂದ ರುಮೇನಿಯಾ ಅಥವಾ ಹಂಗೇರಿಗೆ ಅಂದರೆ ಹೆಚ್ಚು ಕಡಿಮೆ 2,500 ರಿಂದ 3,000 ಕಿಲೋಮೀಟರ್ ದೂರಗಳಿದ್ದಾವೆ ಅಲ್ಲಿಗೆ ಬೇರೆ ದಾರಿಗೆ ಇಲ್ಲ ರಸ್ತೆ ಮಾರ್ಗವಾಗಿಯೇ ಪಾರ್ಥಿವ ಶರೀರವನ್ನು ಸಾಗಿಸ್ಬೇಕು ಟ್ರಾಫಿಕ್ ಜಾಮ್ ಇದೆ ಮತ್ತು ಚಳಿನೂ ಜಾಸ್ತಿ ಇದೆ ಸೊ ಹಾಗಾಗಿ ಮತ್ತು ಹೆಜ್ಜೆ ಹೆಜ್ಜೆಗೂ ಚೆಕ್ಕಿಂಗ್ಗಳು ಇರ್ತವೆ ಅವೆಲ್ಲವನ್ನು ದಾಟಿ ಬರಬೇಕು ಅಂತಂದರೆ ಸಮಯಾವಕಾಶ ಹಿಡಿಯುತ್ತೆ ಅನ್ನುವಂಥ ಮಾಹಿತಿಗಳು ಲಭ್ಯ ಆಗ್ತಿದ್ದಾವೆ ಸೊ ಆ ನಂತರದಲ್ಲಿ ಏನೋ ಹಂಗೇರಿಯಿಂದಾಗಲಿ ಅಥವಾ ರುಮೇನಿಯಿಂದಾಗಲಿ ದೆಹಲಿಗೆ ಒಂದು 5:30 to 6 ಗಂಟೆ ಏನೋ ಪ್ರಯಾಣ ಮತ್ತು ನೆಕ್ಸ್ಟ್ ಫ್ಲೈಟ್ಗೆ ಪಾರ್ಥಿವ ಶರೀರವನ್ನು ರವಾನಿಸಲಾಗುತ್ತೆ ಬಟ್ ಆ ಗಡಿಗೆ ಬರೋದು ತಡ ಆಗುತ್ತೆ ಅನ್ನುವಂಥದ್ದು ಸದ್ಯದ ಮಾಹಿತಿಗಳು ಸೊ ಇನ್ನೊಂದು ಕಡೆ ಕುಟುಂಬ ವರ್ಗದವರು ಒತ್ತಡವನ್ನು ಹೇರ್ತಿದ್ದಾರೆ ಏನು ನಮ್ಮ ವಿದ್ಯಾರ್ಥಿನಂತೂ ಸುರಕ್ಷಿತವಾಗಿ ಕರೆತರಲಿಲ್ಲ ಕಡೆ ಪಕ್ಷ ಪಾರ್ಥಿವ ಶರೀರವನ್ನಾದರೂ ಕೊಡಿಸಿ ಅಂತೇಳಿ ಅವರು ರಾಜ್ಯ ಮತ್ತು ಕೇಂದ್ರ ಸರ್ಕಾರಕ್ಕೆ ಮನವಿಯನ್ನು ಮಾಡ್ಕೊಳ್ತಿದ್ದಾರೆ ರಾಜ್ಯ ಸರ್ಕಾರದ ವತಿಯಿಂದ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಕೇಂದ್ರ ಸರ್ಕಾರದ ವತಿಯಿಂದ ಈಗಾಗಲೇ ಅಲ್ಲೂ ಕೂಡ ಕೇಂದ್ರ ಸಚಿವರು ಇದ್ದಾರೆ ಭಾರತದ ರಾಯಭಾರಿ ಕಚೇರಿ ಅಧಿಕಾರಿಗಳು ಪ್ರಯತ್ನವನ್ನು ಪಡ್ತಿದ್ದಾರೆ ಆದರೆ ಈಗ ನಮಗೆ ಬರ್ತಿರುವಂತಹ ಮಾಹಿತಿಗಳ ಪ್ರಕಾರ ನವೀನ್ ಅವರ ಪಾರ್ಥಿವ ಶರೀರ ಬರೋದು ಬಹಳ ತಡ ಆಗುತ್ತೆ ಕಾರಣ ಬಹಳ ಫಾರ್ಮಾಲಿಟೀಸ್ಗಳಿರ್ತವೆ ಫಸ್ಟ್ ಆಫ್ ಆಲ್ ಉಕ್ರೇನ್ನಿಂದ ಕಾರ್ಕಿವ್ ಆಸ್ಪತ್ರೆಯಿಂದ ಅಥವಾ ಭಾರತದ ರಾಯಭಾರಿ ಕಚೇರಿಯಿಂದ ಉಕ್ರೇನ್ ರಾಯಭಾರಿ ಕಚೇರಿಯಿಂದ ಭಾರತದ ರಾಯಭಾರಿ ಕಚೇರಿಗೆ ಪಾರ್ಥಿವ ಶರೀರ ಹಸ್ತಾಂತರ ಆಗೋದೇ ತಡ ಆಗುತ್ತೆ ಅನ್ನುವಂಥ ಮಾಹಿತಿಗಳು ಲಭ್ಯ ಆಗ್ತಿದೆ ಅದರಿಂದಾಗಿ ಇವತ್ತು ನವೀನ್ ಅವರ ಮೃತದೇಹ ಭಾರತಕ್ಕೆ ಬರೋದು ಅಥವಾ ಅವರ ಕುಟುಂಬ ವರ್ಗದವರಿಗೆ ಹಸ್ತಾಂತರ ಆಗುವ ಸಾಧ್ಯತೆಗಳು ಬಹಳ ಬಹಳ ಕಡಿಮೆ ನವಿತಾ ಓಕೆ ಥ್ಯಾಂಕ್ ಯು ಧರಣೇಶ್ ಡೀಟೇಲ್ಸ್ಗೆ